ಕ್ಯಾಂಪ್ಸಿನ ಸದಸ್ಯರೇ ಆರ್ ಆರ್ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹಲವಾರು ಬಾರಿ ನೂರು ರೂಪಾಯಿ ಚಾಪಾ ಕಾಗದದಲ್ಲಿ ಮುಚ್ಚಳಕೆಯನ್ನು ಕೊಡೋದು ಸರಿಯಲ್ಲ ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇವೆ ನೂರು ರೂಪಾಯಿ ಚಾಪಾ ಕಾಗದದಲ್ಲಿ ಏನಿದೆ ಒಂದು ಕಾನೂನಾತ್ಮಕವಾಗಿ ನೀವು ಖಚಿತಪಡಿಸ್ತೀರಾ ಆರು ತಿಂಗಳು ಒಂದು ವರ್ಷದೊಳಗೆ ಫೈರ್ ಸೇಫ್ಟಿ ಹಾಗೂ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ಗಳನ್ನು ನಿಯಮಾನುಸಾರ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಒಪ್ಪಿಗೆಯ ಪತ್ರ ಅದು ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅನುಕೂಲಗಳು ಇದಾವೆ ಪ್ರಾಮಾಣಿಕವಾಗಿ ನೀವು ಅಗ್ನಿ ಸುರಕ್ಷತಾ ಎಲ್ಲ ನಿಯಮಗಳನ್ನು ಒಳಪಟ್ಟು ನೀವು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅನುಷ್ಠಾನ ಮಾಡುತ್ತೀರಾ ಅಂಥವರು ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಹತ್ತು ಹನ್ನೆರಡು ಹದಿನೈದು ದಾಖಲೆಗಳನ್ನು ಯಾರಲ್ಲಿ ಇದೆ ಅಂದರೆ ಹಲವಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅಂದಿನ ದಿನದಲ್ಲಿ ಅಥವಾ ಇಂದು ಮುಖ್ಯವಾಗಿ ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇತರೆ ದೃಢೀಕರಣ ಅಂದರೆ ನಿಮ್ಮ ಕಟ್ಟಡ ಸುರಕ್ಷತೆಯಾಗಿದೆ ಅಂದರೆ ಅದರ ಸಾಯಿಲ್ ಟೆಸ್ಟಿಂಗ್ ಆಗಿರ್ಬೋದು ಕಟ್ಟಡದ ನಿರ್ಮಾಣದ ಹಂತದಲ್ಲಿ ಇರತಕ್ಕಂಥ ಅನೇಕ ಟೆಸ್ಟಿಂಗ್ಗಳಾಗಿರ್ಬೋದು ಇವೆಲ್ಲವನ್ನು ತಾವು ಮಾಡಿಸಿದ್ದಲ್ಲಿ ಅಥವಾ ಮಾಡಿಸಲು ಸಾಧ್ಯವಾಗುವಂಥದ್ದಿದ್ದಲ್ಲಿ ನೀವು ಖಂಡಿತವಾಗಲೂ ಮುಚ್ಚಳಿಕೆಯನ್ನು ಕೊಡಿ ಯಾರಿಗೆ ನಿಯಮಾನುಸಾರ ಮಾಡೋದಕ್ಕೆ ಬರಲ್ಲ ಅರ್ಥಾತ್ ರೆವಿನ್ಯೂ ಲ್ಯಾಂಡಲ್ಲಿ ಕಟ್ಟಿರ್ತಿರ ಶಾಲೆ ಅಥವಾ ತಮ್ಮ ಶಿಕ್ಷಣ ಸಂಸ್ಥೆ ಬಿ ಖಾತ ಹೊಂದಿರುತ್ತೆ ನಗರಪಟ್ಟಣಗಳಲ್ಲಿ ಯಾವತ್ತಿಗೂ ಕೂಡ ನೀವು ಈ ಡೀವಿಯೇಷನ್ನನ್ನು ಸರಿಪಡಿಸ್ಕೊಂಡು ಅಂದರೆ ಅಕ್ರಮ ಸಕ್ರಮ ಇತ್ಯರ್ಥ ಆದ ನಂತರ ನೀವು ಎಲ್ಲ ದಾಖಲೆಗಳನ್ನು ಸರಿಪಡಿಸ್ಕೊಂಡು ತಮ್ಮ ಶಿಕ್ಷಣಕ್ಕೆ ಇರತಕ್ಕಂತಹ ಕಟ್ಟಡ ನಿಯಮಾನುಸಾರ ಎಲ್ಲ ಪಾಲನೆ ನಂತರ ಇಲಾಖೆ ಕೊಡ್ತಕ್ಕಂಥ ಎಲ್ಲ ದಾಖಲೆಗಳು ಇದ್ದಲ್ಲಿ ತಾವು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಸರಿಪಡಿಸಿ ಅನುಮತಿಯನ್ನು ಪಡಿತೀವಿ ಅಂತ ಮುಚ್ಚಳಿಕೆ ಬರ್ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಇವು ಯಾವೂ ಕೂಡ ಸಾಧ್ಯವಾಗದಂತಹ ಶಿಕ್ಷಣ ಸಂಸ್ಥೆಗಳೇ ಅನೇಕ ಇರೋದ್ರಿಂದ ಸುಳ್ಳು ಸಟ್ಟೆ ಸರ್ಟಿಫಿಕೇಟ್ಗಳನ್ನ ಪಡಿತೀವಿ ಅಥವಾ ಕೊಡ್ತೇವೆ ಅನ್ನತಕ್ಕಂಥ ಒಂದು ಅನಿಸಿಕೆಗಳು ತಮಗಿದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು ಕ್ಯಾನ್ ಸಂಘಟನೆ ಮುನ್ನಾಲೋಚನೆಯ ಒಂದು ಹಿನ್ನೆಲೆಯಲ್ಲಿ ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಳೋ ರೀತಿಯಲ್ಲಿ ಯಾವುದೇ ಸಲಹೆ ಕೊಡೋದಿಲ್ಲ ಕಾನೂನಾತ್ಮಕವಾಗಿ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಇದೀಗ ನಮಗೆ ನಮ್ಮ ಕಂಟೆಂಪ್ಟ್ ನೋಟಿಸಿಗೆ ಉತ್ತರವನ್ನು ಕೊಟ್ಟಿದೆ ಉತ್ತರದಲ್ಲಿ ಮಾನ್ಯ ಆಯುಕ್ತರು ವಿಳಂಬ ಆಗಿದೆ ಅಥವಾ ಇದು ಆಗಿಲ್ಲ ಅನ್ನತಕ್ಕಂಥ ಅಪಾಲಜಿಯನ್ನು ಕೇಳಿದ್ದಾರೆ ಹೊರತುಪಡಿಸಿ ಬೇರೆ ಯಾವುದೂ ಹೆಚ್ಚಿನ ರೀತಿಯಲ್ಲಿ ಬೆಳಕನ್ನು ಚೆಲ್ಲಿರೋದಿಲ್ಲ ನಾವು ಕೇಳಿರತಕ್ಕಂಥ ಮನವಿಗೆ ಪೂರಕವಾಗಿ ಅಲ್ಲಿ ಉತ್ತರ ಕೊಟ್ಟೇ ಇಲ್ಲದೇ ಇರೋದರಿಂದ ನಾವು ಮುಂದಿನ ಅದು ಕೋರ್ಟಿನ ಮುಂದೆ ಬಂದಾಗ ಏನು ನಮ್ಮ ಒಂದು ಮುಕದ್ದಮೆಯಲ್ಲಿ ನಾವು ಸಬ್ಮಿಟ್ ಮಾಡಬೇಕು ಅದನ್ನು ಮಾಡ್ತೇವೆ ಅದಾದ ನಂತರ ಮುಂದಿನ ದಿನಗಳಲ್ಲಿ ಏನು ನಿಲುವನ್ನು ತೆಗೆದುಕೊಳ್ತೇವೆ ಅದು ನಿಮಗೆ ತಿಳಿಸ್ತೇವೆ ಇದರ ಮಧ್ಯದಲ್ಲಿ ಈಗ ಒಂದು ವರ್ಷಕ್ಕೆ ತಾತ್ಕಾಲಿಕ ಆರ್ ಆರ್ ಪ್ರಕ್ರಿಯೆಯಲ್ಲಿ ಮುಚ್ಚಳಿಕೆ ಸರ್ಕಾರದ ಅಂದರೆ ಮಾನ್ಯ ಶಿಕ್ಷಣ ಸಚಿವರ ಮಾನ್ಯ ಮುಖ್ಯಮಂತ್ರಿಗಳ ಅಭಿಪ್ರಾಯದಂತೆ ಎಲ್ಲೂ ಕೂಡ ನೂರು ರೂಪಾಯಿ ಚಾಪಾ ಕಾಗದದಲ್ಲಿ ಬರೆಸ್ಕೊಳ್ಳಿ ಅಂತ ಇಲ್ಲ ಅವರ ಟಿಪ್ಪಣಿಯಲ್ಲೂ ಇಲ್ಲ ಸರ್ಕಾರದ ಆದೇಶದಲ್ಲೂ ಇಲ್ಲ ಆಯುಕ್ತರ ಕಚೇರಿಯಿಂದ ಹೊರಡಿಸಿರ್ತಕ್ಕಂತಹ ಸುತ್ತೋಲೆಯಲ್ಲಿ ಕೂಡ ನೂರು ರೂಪಾಯಿ ಚಾಪಕ್ಕಾಗ್ದ ಅಂತ ಉಲ್ಲೇಖ ಎಲ್ಲೂ ಇಲ್ಲ ಆದರೆ ಅದಕ್ಕೆ ಅನೆಕ್ಷರ್ ಬಾಲಂಗೋಚಿಯನ್ನ ಹಾಕಿ ಒಂದು ಫಾರ್ಮೇಟ್ನ ಬಿಡುಗಡೆ ಮಾಡ್ತಾರೆ ಇದು ಕೂಡ ಆಯಕ್ತರ ಒಂದು ಅಭಿಪ್ರಾಯ ಕೂಡ ಅದೇ ಇದೆ ಅದೇ ಅಧಿಕೃತವಾಗಿ ಎಲ್ಲೂ ಅವರು ಉಲ್ಲೇಖಿಸಿಲ್ಲ ಹಾಗಾಗಿ ನಾವು ಕೊಡ್ತಕ್ಕಂಥದ್ದು ನೂರು ರೂಪಾಯಿ ಚಾಪಾ ಕಾಗ್ದದಲ್ಲೇ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲದೆ ಇರೋದ್ರಿಂದ ಮುಚ್ಚಳಿಕೆ ಪತ್ರ ತಮ್ಮ ಶಿಕ್ಷಣ ಸಂಸ್ಥೆಯ ಲೆಟ್ರೇಡ್ ಮುಖಾಂತರ ನಮಗೆ ಸಾಧ್ಯವಾದಷ್ಟು ಅನುಷ್ಠಾನ ಮಾಡ್ತೇವೆ ಅಂತ ನಾವು ಏನು ಮೊದಲು ನಿಮಗೆ ಒಂದು ಮಾದರಿ ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಕೊಟ್ಟರೆ ಸಾಕು ಅನ್ನತಕ್ಕಂಥ ಅಭಿಪ್ರಾಯ ಕ್ಯಾಂಪ್ಸ್ದು ಇದರ ಮುಂದೆ ತಮ್ಮ ತಮ್ಮ ವಿವೇಚನೆಗೆ ಬಿಟ್ಟಂಥದ್ದು ನಾಳೆ ದಿನ ಕ್ಯಾಂಪ್ಸ್ ಯಾವುದು ಕೂಡ ತಪ್ಪು ಮಾಹಿತಿಗಳನ್ನ ಕೊಡೋದಕ್ಕೆ ಇಷ್ಟಪಡೋಲ್ಲ ಹಾಗೂ ವಾಮ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟಪಡೋಲ್ಲ ಅನ್ನತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಅಂಶ ಹಾಗಾಗಿ ಇದನ್ನ ಮತ್ತೆ ಮತ್ತೆ ಅನೇಕರು ಫೋನ್ ಮಾಡಿ ಇದನ್ನ ಹಿಂಗ್ ಕೊಡಬೇಕು ಅಂತ ಇದಾರೆ ನಾವು ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ಹಾಗಾಗಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ ಆರ್ ಆರ್ ಪ್ರಕ್ರಿಯೆಗೆ ಒಂದು ವರ್ಷದಲ್ಲಿ ರಿನ್ಯೂವಲ್ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ ಅದು ಐದು ವರ್ಷಕ್ಕೆ ಯಾರ್ಯಾರಿಗೆ ಸರಿಯಾಗಿ ದಾಖಲೆಗಳಿದಾವೋ ಐದು ವರ್ಷಕ್ಕೆ ಮಾಡಬೇಕು ಒಂದು ವರ್ಷಕ್ಕೆ ತಾತ್ಕಾಲಿಕವಾಗಿ ನಮ್ಮ ತಮ್ಮಲ್ಲಿ ದಾಖಲೆಗಳು ಸರಿ ಇನ್ನೂ ಇಲ್ಲ ಅಥವಾ ಕೆಲವರದ್ದು ಇನ್ನೂ ಈ ಅಂದರೆ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ಮಾರ್ಪಾಡುಗಳು ಜಮೀನ್ದು ಅದು ವಿಳಂಬ ಆಗ್ತಾ ಇದೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಕೆಲವರು ಹೇಳ್ತಾ ಇದ್ದೀರಾ ನಾವು ಅಪ್ಲೈ ಮಾಡಿದ್ದೀವಿ ವಿಳಂಬ ಆಗ್ತಾ ಇದೆ ಫೈರ್ ಸೇಫ್ಟಿ ಅಪ್ಲೈ ಮಾಡಿದ್ದೀವಿ ವಿಳಂಬ ಆಗ್ತಾ ಇದೆ ಅಂಥವ್ರು ಮುಚ್ಚಳಕೆಯನ್ನು ಗ್ಯಾರಂಟಿ ಇದ್ದಲ್ಲಿ ಮುಚ್ಚಳಿಕೆಯನ್ನು ಕೊಡೋದು ಸರಿಯಷ್ಟೇ ಅಂತ ಹೇಳ್ತಾ ಈ ಆರ್ ಆರ್ಗೆ ಸಂಬಂಧಪಟ್ಟಿದ್ದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈಗ ಡೈಸ್ ಮರ್ಜಿಂಗ್ ವಿಷಯ ಬಂದಾಗ ಮರ್ಜಿಂಗ್ ವಿಷಯ ನಾನು ಹೇಳಿದ್ದೆ ಮೊದಲು ಕೂಡ ಯಾವುದು ನಮ್ಮಲ್ಲಿ ಹೆಚ್ಚು ವ್ಯಾಲಿಡಿಟಿ ಇರುತ್ತೆ ಅದನ್ನ ಪರಿಗಣಿಸ್ತಾರೆ ಅಂತ ಆ ಭರವಸೆಯನ್ನ ಕೊಟ್ಟರು ಆದರೆ ಅದನ್ನ ಪಾಲಿಸಿಲ್ಲ ಇಲಾಖೆ ಇಲಾಖೆಯ ವ್ಯಾಖ್ಯಾನ ಏನು ಅಂದರೆ ನೀವು ಡೈಸ್ ಮರ್ಜ್ ಮಾಡಿಕೊಂಡು ತದನಂತರ ನೀವು ಒಂದು ಬಾರಿಗೆ ನೀವು ಅಕಸ್ಮಾತ್ ಮುಂದಿನ ವರ್ಷ ಇದೆ ಅದರ ಈ ವರ್ಷ ಒಂದು ಲೆವೆಲ್ ಇದೆ ಇನ್ನೊಂದು ಲೆವೆಲ್ಗೆ ಇನ್ನೊಂದು ಎರಡು ವರ್ಷ ಬಿಟ್ಟಿದೆ ಅಂದರೆ ಈ ವರ್ಷ ಒಂದು ಬಂದಿರೋದರಿಂದ ಇಲ್ಲಿಗೆ ಮಾಡಿಕೊಂಡ್ರೆ ಆ ಹಳೆಯ ಏನು ಇನ್ನೊಂದು ವರ್ಷ ಆದಮೇಲೆ ಅಥವಾ ಇನ್ನೆರಡು ವರ್ಷ ಆದಮೇಲೆ ವ್ಯಾಲಿಡಿಟಿ ಇದೆ ಅದು ಬೈ ಡಿಫಾಲ್ಟ್ ಐದು ವರ್ಷಕ್ಕೆ ಮುಂದೋಗುತ್ತೆ ಹಾಗಾಗಿ ಒಂದು ಬಾರಿ ಈಗ ಮಾಡಿಸಿ ಅನ್ನತಕ್ಕಂಥ ಮನವಿಯನ್ನು ಆಯುಕ್ತರು ಮಾಡಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಡೈಸ್ ಮರ್ಜಿಂಗ್ ಕೇವಲ ರಾಜ್ಯ ಪಠ್ಯಕ್ರಮಕ್ಕೆ ಅದು ಏಡೆಡಿಗೆ ಮತ್ತು ಅನ್ಎಡೆಗೆ ಪ್ರತ್ಯೇಕವಾಗಿ ಆಗಬೇಕಾಗಿದ್ದು ನೋಟಿಫಿಕೇಶನ್ ಪ್ರಕಾರ ಸರಿ ಅಷ್ಟೆ ಆದರೆ ಇವತ್ತು ಸುತ್ತೋಲೆಯನ್ನು ಏನು ಹೊರಡಿಸಿದ್ದಾರೆ ಖಂಡಿತವಾಗಲೂ ನನಗೂ ಕೂಡ ಅಸಮಾಧಾನ ಇದೆ ಕಾರಣ ಇಷ್ಟೆ ಮುಂಬರುವ ದಿನಗಳಲ್ಲಿ ಇದರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗಬಹುದು ಆಗಲ್ಲ ಅನ್ನತಕ್ಕಂಥದ್ದು ನನ್ನ ವಿವೇಚನೆಗೆ ದೂರವಾಗಿರ್ತಕ್ಕಂಥ ಮಾತು ನನ್ನ ಮುನ್ನಾಲೋಚನೆಯ ಒಂದು ಪೂರಕ ಈಗಾಗಲೇ ಅಧಿಕಾರಿಗಳಿಗೂ ಮತ್ತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಗಮನಕ್ಕೂ ತಂದಿದ್ದೇನೆ ಮಾನ್ಯ ಶಿಕ್ಷಣ ಮಂತ್ರಿಗಳ ಗಮನಕ್ಕೂ ಈ ವಿಷಯವನ್ನ ಮುಟ್ಟಿಸಿದ್ದೇವೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾಗ ಇಲಾಖೆಯ ಮಟ್ಟದಲ್ಲಿ ಇತರೆ ಸಂಘಟನೆಗಳು ಇಲ್ಲ ಎಲ್ಲ ಸರಿ ಇದೆ ಅಂದ್ರು ಆದರೆ ಖಂಡಿತವಾಗ್ಲೂ ಕ್ಯಾಂಪ್ಸು ನಾನು ಎಲ್ಲವೂ ಸರಿ ಇದೆ ಅಂತ ಹೇಳಲ್ಲ ಎಲ್ಲವೂ ಸರಿ ಇಲ್ಲ ಅಂತ ಹೇಳಲ್ಲ ಒಂದು ವರ್ಗಕ್ಕೆ ಒಂದು ಸ್ವಲ್ಪ ವರ್ಗಕ್ಕೆ ಕೆಲ ಅಂಶಗಳು ಇದರಲ್ಲಿ ಒಳ್ಳೆಯದಿದೆ ನಾಳೆ ಶಾಶ್ವತವಾಗಿ ಒಂದು ಸಲ ಆರ್ ಆರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಆಯಾ ಶಿಕ್ಷಣ ಸಂಸ್ಥೆಗೆ ಒಂದೇ ಸಲ ನಾಲ್ಕು ನಾಲ್ಕು ಬಾರಿ ಹೋಗೋದು ತಪ್ಪತ್ತೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳು ಉದ್ಭವ ಆಗ್ಬೋದು ಲೀಗಲ್ ಸಮಸ್ಯೆಗಳು ಉದ್ಭವ ಆಗ್ಬೋದು ಯಾರಿಗೆ ಅಂದರೆ ಯಾವ ಯಾವ ಒಂದೇ ಪ್ರೆಮಿಸಸ್ಸಲ್ಲಿ ಎರಡು ಮೂರು ನಾಲ್ಕು ಇದಾವೆ ಏಡೇಡೂ ಇದೆ ಅನ್ಎಡೆಡು ಇದೆ ಅಲ್ಲಿ ಕೆಲವು ಅನ್ಎಡೆಡ್ ಸೆಕ್ಷನ್ಸ್ ಇದ್ದಾವೆ ಇಂಥ ಒಂದು ಕೆಲವು ಪರಿಸ್ಥಿತಿಗಳಲ್ಲಿ ಆರ್ ಟಿ ಮರುಪಾವತಿಯಲ್ಲಿ ಮತ್ತೆ ಮುಂದೆ ದಿನಗಳಲ್ಲಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಯಾಕೆ ಅಂದರೆ ಯಾವುದೇ ಒಂದು ಶಾಲೆ ಇದ್ದಲ್ಲಿ ನಾವು ಎನ್ ಓ ಸಿಯನ್ನು ಪಡೆದು ಅದೇ ಪ್ರೆಮಿಸಲ್ಲಿ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಮಾಡಿದ್ರೆ ಇರ್ತಕ್ಕಂಥ ಸ್ಟೇಟ್ ಬೋರ್ಡಿನ ಎನ್ ಓ ಸಿ ಪಡೆದ ನಂತರ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಅಫಿಲೇಷನ್ ಆದ ತಕ್ಷಣ ಟೆಕ್ನಿಕಲ್ ಆಗಿ ಆ ಒಂದು ಶಾಲೆ ಎನ್ ಓ ಸಿ ಪಡೆದಂಥ ಶಾಲೆ ಅಸ್ತಿತ್ವ ಕಳ್ಕೊಳುತ್ತೆ ಅದೇ ಈ ಒಂದು ಮರ್ಜಿಂಗಲ್ಲಿ ಕೂಡ ಇದೆ ಆದರೆ ಅದನ್ನು ಪ್ರೆಸಿಪಿಟೇಟ್ ಮಾಡ್ತಾ ಇಲ್ಲ ಹೀಗಾಗಿ ಈ ಒಂದು ಅಂಶ ತುಂಬ ದೊಡ್ಡ ಮಟ್ಟದಲ್ಲಿದ್ದರಿಂದ ನಾಳೆ ದಿನ ನಿಮಗೆ ಇನ್ನೂ ವಿಸ್ತೀರ್ಣವಾಗಿ ಈ ಮರ್ಜಿಂಗ್ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತೇನೆ ಅಲ್ಲಿವರೆಗೂ ಆರ್ ಆರ್ ಪ್ರಕ್ರಿಯೆಯಲ್ಲಿ ಇರತಕ್ಕಂಥ ಮುಚ್ಚಳಿಕೆ ಮತ್ತು ಈ ಈ ಒಂದು ಡೈಸ್ ಮರ್ಜಿಂಗು ಯಾರ್ಯಾರಿಗೆ ನಾರ್ಮಲ್ ಆಗಿ ಕೇವಲ ಸ್ಟೇಟ್ ಬೋರ್ಡ್ ಇಟ್ಕೊಂಡಿದ್ದೀರಾ ಎರಡರಿಂದ ಮೂರು ಲೆವೆಲ್ ಇದೆ ಅಂಥವರು ಮರ್ಜಿಂಗನ್ನು ಕಂಪ್ಲೀಟ್ ಮಾಡ್ಕೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಆಗತಕ್ಕಂಥ ಸಮಸ್ಯೆಗಳನ್ನ ನಾವು ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ದೇವೆ ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ